ನಿದ್ದೆ ನಿಮಗೆ ದಿನದಲ್ಲಿ ಯಾವಾಗಂದರೆ ಅವಾಗ ಆವರಿಸ್ತಿದ್ರೆ 24 ತುತ್ತಷ್ಟೇ ಊಟ ಮಾಡಿ. ನೀವೇ ನೋಡ್ತೀರಿ, ಬೆಳಗ್ಗೆ 3:30 ಎದ್ದೇಳ್ತೀರಿ. ಪ್ರತಿ ತುತ್ತನ್ನು 24 ಸಲ ಅಗಿಬೇಕು. ಆಗ ಆಹಾರ ಜಡತೆ ಉಂಟು ಮಾಡಲ್ಲ. ಆ ರೀತಿ ತಿಂದರೆ ಬಹುಶಃ ಯಾವತ್ತೂ ನೀವು ಕಾಯಿಲೆ ಬೀಳಲ್ಲ. ನೀವು ಪ್ರತಿ ಸಲ ಧ್ಯಾನಕ್ಕೆ ಕೂತಾಗ ನಿದ್ದೆ ಬರ್ತಿದೆ ಅಂದರೆ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಬಹುತೇಕ ಜನ, ಬಹುತೇಕ ಅಲ್ಲ, ತುಂಬ ಜನರಿಗೆ ನಿದ್ದೆ ಮಾಡಬೇಕು ಅಂದುಕೊಂಡ್ರೂ ನಿದ್ದೆ ಬರಲ್ಲ ಅಲ್ವಾ? ಹಲವರು ಮಲಗಿ ನಿದ್ದೆ ಮಾಡಬೇಕು ಅಂತ ಚಡಪಡಿಸ್ತಾರೆ, ಆದರೆ ಆಗಲ್ಲ. ನಿದ್ದೆ ಮಾಡೋಕ್ಕೆ ಮಾತ್ರ ತಿಂತಾರೆ. ಜಗತ್ತಲ್ಲಿ ಲಕ್ಷಾಂತರ ಜನರ ಸ್ಥಿತಿ ಇದು. ಹಾಗಾಗಿ ಒಂದು ವೇಳೆ ನಿದ್ರೆ ನಿಮಗೆ ದಿನದಲ್ಲಿ ಯಾವಾಗಂದ್ರೆ ಆವಾಗ ಆವರಿಸ್ತಿದ್ರೆ, ಮೊದಲನೇ ವಿಷಯ ಏನಂದ್ರೆ ನಿಮ್ಮ ಆರೋಗ್ಯನ ಪರಿಶೀಲಿಸಿ. ಏನಾದರೂ ಸಮಸ್ಯೆ ಇದೆಯಾ, ದೈಹಿಕ ಸಮಸ್ಯೆ ಇದೆಯಾ ಅಂತ. ನೀವಿದನ್ನು ಗಮನಿಸಿರಬಹುದು, ನಿಮಗೆ ಹುಷಾರಿಲ್ಲದೆ ಇದ್ದಾಗ ನೀವು ಸಾಮಾನ್ಯಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ತೀರಿ ಅಲ್ವಾ? ದೇಹದಲ್ಲಿ ಏನೋ ಆಗ್ತಿರೋದ್ರಿಂದ ಬೇರೆ ಕೆಲಸಗಳಿಗೆ ಅದು ಹೆಚ್ಚಿನ ಶಕ್ತಿನ ಒದಗಿಸಲ್ಲ, ವಿಶ್ರಾಂತಿ ಬಯಸುತ್ತೆ. ಇದು ಮೊದಲನೇ ವಿಷಯ. ದ ಸೆಕೆಂಡ್ ಥಿಂಗ್ ಇಸ್ ದ ಫುಡ್ ದಟ್ ಯು ಈಟ್. ಎರಡನೇದು ನೀವು ತಿನ್ನೋ ಆಹಾರ. ನೀವೇನು ಮಾಡಬೇಕಂದ್ರೆ, ಯೋಗ ಸಾಧನೆ ಮಾಡ್ತಿರೋರಿಗೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಗೊತ್ತಾ? ಕೇವಲ 24 ತುತ್ತು ತಿನ್ನಬೇಕು. ಎಲ್ರಿಗೂ ಹೇಳ್ತಿಲ್ಲ. ನಿಮಗೆ ಹಗಲಿನಲ್ಲಿ ತುಂಬ ನಿದ್ರೆ ಬರ್ತಿದ್ರೆ ಕೇವಲ 24 ತುತ್ತು ಊಟ ಮಾಡಿ, 24 ತುತ್ತಷ್ಟೇ. 24 ಯಾಕೆ, ನಾನೀಗ ಸಂಖ್ಯೆ ವಿಷಯಕ್ಕೆ ಹೋಗಲ್ಲ, ಆದರೆ ಅದರ ಹಿಂದೆ ಒಂದು ವಿಜ್ಞಾನ ಇದೆ. ಕೇವಲ 24 ತುತ್ತು ತಿನ್ನಿ. ತುತ್ತು ಅಂದರೆ ಹೀಗಲ್ಲ, ನಿಮ್ಮ ಚುರುಕುತನ ಮೂಲಭೂತವಾಗಿ ನೀವು ನಿಮ್ಮ ಶಕ್ತಿಯನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀರಿ ಅನ್ನೋದನ್ನು ಅವಲಂಬಿಸಿದೆ. ನೀವು ಧ್ಯಾನ ಮಾಡಬೇಕಂದ್ರೆ ಇದು ಇನ್ನೂ ಮುಖ್ಯ. 15 ಶೂನ್ಯ ಧ್ಯಾನ ಅಲ್ಲ, ಜೀವನವೇ ಧ್ಯಾನಮಯವಾಗಬೇಕು ಅಂದರೆ ಚುರುಕುತನ, ಕೇವಲ ಮನಸ್ಸಿನ ಚುರುಕುತನ ಅಲ್ಲ, ಪ್ರಾಣಶಕ್ತಿಯ ಚುರುಕುತನ. ಪ್ರಾಣಶಕ್ತಿ ಜಾಗೃತವಾಗಿರಬೇಕು. ಅದನ್ನು ಜಾಗೃತ ಸ್ಥಿತಿಯಲ್ಲಿ ಇಡೋದಕ್ಕೆ ನೀವು ಸಾಧನೆ ಮಾಡ್ತಿರೋದು. ಅದಕ್ಕೆ ನೆರವಾಗೋದಕ್ಕೆ ಬರೀ 24 ತುತ್ತು ತಿನ್ನಿ. ರಾತ್ರಿ ಹುಟ್ಟಿದಿಂದ ಪ್ರಯತ್ನಿಸಿ, ಅಥವಾ ನಾಳೆ ಮಾಡ್ತೀರಾ? ರಾತ್ರಿಯಿಂದ ಪ್ರಾರಂಭಿಸೋಣ. ನಾಳೆಯಿಂದಲ ನೀವು ಬರೀ 24 ತುತ್ತು ತಿಂದ್ರೆ, ಸಾಮಾನ್ಯ ಗಾತ್ರದ ತುತ್ತು. ನೀವೇ ನೋಡ್ತೀರಿ, ಬೆಳಗ್ಗೆ 3:30 ಎದ್ದೇಳ್ತೀರಿ. ನಿಜ? ಇನ್ ದ ಇಂಡಿಯನ್ ವೇ ಆಫ್ ಲುಕಿಂಗ್ ಅಟ್ ಟೈಮ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಎ ನಿಮಿಷ ವಿಚ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ 24. ದಟ್ಸ್ ವೈ ಯು ಈಟ್ 24. ಭಾರತೀಯ ಕಾಲಮಾಪನದಲ್ಲಿ ನಿಮಿಷ ಅನ್ನೋದಿದೆ. 24 ಅದಕ್ಕೂ ಸಂಬಂಧ ಇದೆ. ಅದಕ್ಕೆ 24 ತುತ್ತು ತಿನ್ನೋದು. ನೀವು 24 ತುತ್ತಷ್ಟೇ ತಿಂದರೂ ಪೂರ್ತಿ ಊಟ ಮಾಡೋ ಅವರಷ್ಟೇ ಸಮಯನೂ ತಗೋಬೇಕು. ಆಶ್ರಮದಲ್ಲಿ ಯಾರು ಅತ್ಯಂತ ಹೆಚ್ಚು ತಿಂತಾರೋ ಅವರ ತಟ್ಟೆ ನೋಡಿ. ಅವರು 7:00 ನೀವು ಕೂತಿರಬೇಕು. ಸುಮ್ಮನೆ ಕೂರೋದಲ್ಲ, ಅಗಿತಾ ಇರಬೇಕು. ಪ್ರತಿ ತುತ್ತನ್ನು 24 ಸಲ ಅಗಿಬೇಕು. 1, 2, 3, 4 24 ಸಲ ಅಗಿರಿ. ನೀವು ಆಗ ಉಳಿದವರಿಗಿಂತ ಜಾಸ್ತಿ ಸಮಯ ತಗೊಂಡ್ರೂ ಆಹಾರ ಒಳಗೆ ಹೋಗೋಕೆ ಮೊದಲೇ ಬಾಯಲ್ಲೇ ಜೀರ್ಣ ಆಗಿರುತ್ತೆ. ಅದು ಜಡತ್ವ ಉಂಟು ಮಾಡಲ್ಲ. ಆಹಾರನ ಚೆನ್ನಾಗಿ ಅಗಿದ್ರೆ ಅದು ಜಡತ್ವ ಉಂಟು ಮಾಡಲ್ಲ.
ಹಾಗೆ ಬಾಯಲ್ಲಿ ಚೆನ್ನಾಗಿ ಅಗಿಯಲ್ಪಟ್ಟಿದ್ರೆ ಬೆಳಗ್ಗೆ ನೀವು ಮೂರುವರೆಗೆ ಎದ್ದೇಳ್ತೀರಿ. ಎದ್ದು ಏನ್ ಮಾಡ್ಲಿ ಸದ್ಗುರು? ನೀವು ಕೇಳಿದ್ದನ್ನ ಧ್ಯಾನ. ಮೂರುವರೆಗೆ ನಿಮಗೆ ಹಸಿವಾಗುತ್ತೆ, ಹೇಳ್ತೀರಿ, ಒಂದು ಲೋಟ ನೀರು ಕುಡಿದು ಕೂತ್ಕೊಳ್ಳಿ. ನೀರು ಕುಡಿದು ತೂಕಡಿಸಿದರೆ ಪರವಾಗಿಲ್ಲ, ಐದುವರೆಗೆ ಇನ್ನೂ ಸಮಯ ಇದೆ, ಸ್ವಲ್ಪ ತೂಕಡಿಸಬಹುದು. ಅಥವಾ ಎದ್ದ ಕೂಡಲೇ ಶೌಚ ಎಲ್ಲ ಮುಗಿಸಿ ಸ್ನಾನ ಮಾಡಿ ಕೂದಲು ಒದ್ದೆ ಇರಲಿ. 8 ಗಂಟೆವರೆಗೂ ಸಾಧನೆ ಸಮಯವನ್ನು ನಿದ್ದೆ ಮಾಡದೇ ಕಳೀಬಹುದು. ಬೆಳಿಗ್ಗೆ ಕೂಡ 24 ತುತ್ತು ತಿಂದರೆ ರಾತ್ರಿ ಊಟದವರೆಗೆ ಖಂಡಿತ ನಿದ್ದೆ ಬರಲ್ಲ. ಚೆನ್ನಾಗಿ ಅಗೀರಿ. ಚೆನ್ನಾಗಿ ಅಗಿದ್ರೆ 1.5 ಗಂಟೆಯಲ್ಲಿ ಜೀರ್ಣವಾಗಿ ಹಸಿದಿರ್ತೀರಿ. ಹಾಗೇ ಇರಬೇಕು. ಹೊಟ್ಟೆ ಖಾಲಿ ಇದೆ ಅಂದ ಕೂಡಲೇ ತಿನ್ನಬೇಕು ಅಂತಲ್ಲ. ನೀರು ಕುಡೀರಿ, ಚುರುಕಾಗಿರ್ತೀರಿ, ಚೈತನ್ಯದಿಂದ ಇರ್ತೀರಿ. ನೀವು ತೂಕ ಏನೂ ಕಳ್ಕೊಳ್ಳಲ್ಲ, ಯಾಕಂದ್ರೆ ದೇಹ ತಿಂದಿರೋ ಆಹಾರನ ವ್ಯರ್ಥ ಮಾಡೋ ಬದಲು ಸರಿಯಾಗಿ ಬಳಸ್ಕೊಳ್ಳೋದನ್ನು ಕಲಿಯುತ್ತೆ. ಆರ್ಥಿಕತೆ ಮತ್ತು ಪರಿಸರ ಎರಡು ರೀತಿಯಲ್ಲೂ ಜಗತ್ತಿಗೆ ತುಂಬ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆ ರೀತಿ ತಿಂದರೆ ಬಹುಶಃ ಯಾವತ್ತೂ ನೀವು ಕಾಯಿಲೆ ಬೀಳಲ್ಲ. 24 ತುತ್ತು, ಪ್ರತಿ ತುತ್ತನ್ನು 24 ಸಲ ಆಗಿಬೇಕು ಪೂರ್ತಿಯಾಗಿ. ನುಂಗೋ ಮೊದಲು ಪೇಸ್ಟ್ ಥರ ಆಗಿರಬೇಕು. ಬಹಳ ಚೆನ್ನಾಗಿರ್ತೀರಿ, ಧ್ಯಾನಸ್ಥರಾಗಿರ್ತೀರಿ.